ಅಂದರೆ ಏನು, ಇದರ ವಿಧಾನವೇನು ಎನ್ನುವುದನ್ನು ಈ ಸಣ್ಣ ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋಣ. ಈ ಸಮಯದಲ್ಲಿ IVF ಪ್ರೆಗ್ನೆನ್ಸಿಗಳು ಹೆಚ್ಚಾಗ್ತಾ ಇದೆ. ಆದ್ದರಿಂದ ತ್ರಿವಳಿಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಗರ್ಭಣ ಧಾರಣೆಯಾಗುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಸೊ ಮೂರಕ್ಕಿಂತ ಹೆಚ್ಚಿಗೆ ಗರ್ಭಧಾರಣೆ ಆದಲ್ಲಿ ಮಗುವಿಗೆ ರಕ್ತ ಸಂಚಾರ ಕಮ್ಮಿಯಾಗಬಹುದು. ಇದರಿಂದಾಗಿ ಮಗುವಿನ ಬೆಳವಣಿಗೆ ಕುಂಠಿತವಾಗಬಹುದು ಅಥವಾ ಸಮಯಕ್ಕಿಂತ ಮುಂಚೆ ಗರ್ಭಪಾತ ಆಗ್ಬೋದು, ಸಮಯಕ್ಕಿಂತ ಮುಂಚೆ ಹೆರಿಗೆ ನೋವು ಸಹ ಶುರುವಾಗ್ಬೋದು. ಈ ತೊಂದರೆಗಳನ್ನು ತಪ್ಪಿಸಲಿಕ್ಕೆ ಫಿಟಲ್ ರಿಡಕ್ಷನ್ ಅನ್ನು ಮಾಡಲಾಗುತ್ತದೆ. ಫಿಟಲ್ ರಿಡಕ್ಷನ್ ಸುಮಾರಾಗಿ ಎರಡನೇ ಅಥವಾ ಮೂರನೇ ತಿಂಗಳ ಅವಧಿಯಲ್ಲಿ ಮಾಡಲಾಗುತ್ತದೆ. ಸರಿಯಾದ ಒಂದು ಸ್ಕ್ಯಾನ್ ಮೂಲಕ ಯಾವ ಫೀಟಸ್ ಅಲ್ಲಿ ತೊಂದರೆ ಇಲ್ಲ ಅಂತ ನೋಡಿಕೊಂಡು, ಸೊ ಚೆನ್ನಾಗಿರುವ ಫೀಟಸ್ ಅನ್ನು ಹಾಗೆ ಬಿಟ್ಟು ಮೂರರಲ್ಲಿ ಒಂದು ಫೀಟಸ್ ಅನ್ನು ರಿಡಕ್ಷನ್ ಮಾಡಲಾಗುತ್ತದೆ. ಈ ಫೀಟಲ್ ರಿಡಕ್ಷನ್ ಮಾಡಲು KCL ಎನ್ನುವ ಇಂಜೆಕ್ಷನ್ ಅನ್ನು ಬಳಸಲಾಗುತ್ತದೆ. ಸೊ ಇದನ್ನು ಮಗುವಿನ ಅಂದರೆ ಭ್ರೂಣದ ಹೃದಯಕ್ಕೆ ಇಂಜೆಕ್ಟ್ ಮಾಡಿ, ಸೊ ಹೃದಯ ಬಡಿತವು ನಿಲ್ಲುವವರೆಗೆ ವೇಟ್ ಮಾಡಲಾಗುತ್ತದೆ. ಇದರ ಮೂಲಕ ಉಳಿದೆರಡು ಮಕ್ಕಳಿಗೆ ಬ್ಲಡ್ ಸಪ್ಲೈ ಚೆನ್ನಾಗಿ ಅವು ಚೆನ್ನಾಗಿ ಬೆಳೆದು ಸಮಯಕ್ಕೆ ಸರಿಯಾಗಿ ಹೆರಿಗೆ ಆಗುತ್ತದೆ. ಈ ಒಂದು ವಿಧಾನವನ್ನು ಫೀಟಲ್ ರಿಡಕ್ಷನ್ ಎಂದು ಕರೆಯುತ್ತಾರೆ.